ಇಂತ ಸಮಾವೇಶದಲ್ಲಿ ಬಂದಂತ ಎಲ್ಲ ಹಿರಿಯರೇ ಅಣ್ಣ ತಮ್ಮಂದ್ರೆ ಮಾಧ್ಯಮ ಸ್ನೇಹಿತರೆ ಬಂಧುಗಳೇ ಇಲ್ಲಿ ಬಂದು ನಾನು ಪ್ರಥಮ ಬಾರಿ ಇಲ್ಲಿ ಬರ್ತಾ ಇದ್ದೆ ಇಲ್ಲಿಗೆ ಬಂದು ಇಲ್ಲಿ ನಡೆಯುತ್ತಿರುವಂತ ಭಕ್ತಿ ಭಾವದ ಕಾರ್ಯಕ್ರಮ ಮಠದ ವಿವಿಧ ಕ್ಷೇತ್ರಗಳ ಸೇವಾ ಕಾರ್ಯಕ್ರಮಗಳನ್ನು ನೋಡಿದಾಗ ನನಗೆ ಅನಿಸ್ತಾ ಇದೆ ಭಾರತ ದೇಶದಲ್ಲಿ ಇದೊಂದು ಆದರ್ಶ ಮಠ ಅಂತ ಅನಿಸ್ತಾ ಇದೆ ಆದರ್ಶ ಮಠ ಆಗಬೇಕಾದರೆ ತಂದೆಯಾದಂತ ಆದರ್ಶಗಳು ಇರಬೇಕು ಪರಮ ಪೂಜ್ಯರ ನೇತೃತ್ವದಲ್ಲಿ ಇವತ್ತು ತಮ್ಮದೇ ಆದಂತ ಆದರ್ಶಗಳನ್ನು ಅವರು ಇಟ್ಟುಕೊಂಡು ಭಕ್ತರಲ್ಲಿ ಮೂಡಿಸಿ ಒಂದು ರೀತಿಯಲ್ಲಿ ಧಾರ್ಮಿಕ ಸಾಮಾಜಿಕ ಆರ್ಥಿಕ ಕ್ರಾಂತಿಯನ್ನು ಶ್ರೀಮಠ ಮಾಡ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಬೇಕು ಭಕ್ತಿ ಮಠ ಮತ್ತು ಭಕ್ತರ ನಡೆಯುವಂತ ಒಂದು ಶಕ್ತಿ ಭಕ್ತಿ ಅಂದ್ರೆ ಏನು ಭಕ್ತಿ ಅಂತಂದ್ರೆ ಉತ್ಕೃಷ್ಟವಾಗಿರುವಂತ ಒಂದು ಪ್ರೀತಿ ಉತ್ಕೃಷ್ಟವಾಗಿರುವಂತ ಪ್ರೀತಿ ಅಂದ್ರೆ ಏನು ತರಹಾರ ರಹಿತವಾಗಿರುವಂತ ಒಂದು ಪ್ರೀತಿ ಅನ್ಕಂಡೀಷನಲ್ ಲವ್ ಪರಮ ಪೂಜ್ಯರ ಶ್ರೀಮಠದ ಆದರ್ಶಗಳಿಗೆ ಭಕ್ತರು ತರಹಾರ ರಹಿತವಾದಂತಹ ಪ್ರೀತಿ ವಿಶ್ವಾಸವನ್ನು ತೋರಿಸಿದಾಗ ಅದು ನಿಜವಾದಂತಹ ಭಕ್ತಿ ಆಗ್ತದೆ ಅಂತ ಭಕ್ತರನ್ನ ಮತ್ತು ಅಂತ ಭಕ್ತಿಯನ್ನ ನಾನು ಇಲ್ಲಿ ನೋಡ್ತಾ ಇದ್ದೇನೆ ಅನ್ನುವಂತ ಮಾತನ್ನು ನಾನು ಹೇಳ್ತೇನೆ ಮನುಷ್ಯನ ಜೀವನ ತಾಯಿ ಗರ್ಭದಿಂದ ಭೂತಾಯಿ ಗರ್ಭದವರೆಗೆ ಎರಡು ಗರ್ಭಗಳ ನಡುವೆ ನಮ್ಮ ಬದುಕು ಆವರಿಸಿಕೊಂಡಿದೆ ತಾಯಿ ಎಂಬುದು ಬಹಳ ಶ್ರೇಷ್ಠವಾಗಿರುವಂಥದ್ದು ಯಾವುದಾದರೂ ಜನ್ಮಪೂರ್ವದ ಸಂಬಂಧ ಇದ್ದರೆ ಜನ್ಮಪೂರ್ವದ ಸಂಬಂಧ ಇದ್ದರೆ ಅದು ತಾಯಿ ಸಂಬಂಧ ಮಿಕ್ಕೆಲ್ಲ ಸಂಬಂಧಗಳು ಈ ಭೂಮಿ ಮೇಲೆ ಬಂದ ಮೇಲೆ ತಂದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಗುರುಗಳು ಎಲ್ಲ ಆಮೇಲೆ ಆದರೆ ತಾಯಿ ಮಾತ್ರ ಜನ್ಮಪೂರ್ವದ ಸಂಬಂಧ ಅದಕ್ಕೆ ತಾಯಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ನಮ್ಮ ಸಂಸ್ಕಾರದಲ್ಲಿ ನಾವು ಕೊಟ್ಟಿದ್ದೇವೆ ನಮ್ಮ ಸಂಸ್ಕೃತಿಯಲ್ಲಿ ಅಳವಡಿಸಿಕೊಂಡಿದ್ದೇವೆ ಅದಕ್ಕಾಗಿ ಈ ಭೂಮಾತೆಗೆ ಭೂತಾಯಿ ಅಂತ ಹೆಸರು ಮತ್ತು ನಮ್ಮ ದೇಶಕ್ಕೆ ಮಾತೃ ಭೂಮಿ ಅಂತ ಇಟ್ಟಿದ್ದರು ಅಂದರೆ ಜನ್ಮ ಕೊಟ್ಟ ತಾಯಿ ಸಲುವಂತ ಭೂತಾಯಿ ಇವೆರಡನ್ನೂ ಸೇರಿಸಿದಾಗ ಅದು ಮಾತೃಭೂಮಿ ಆಗುತ್ತೆ ಮಾತೃಭೂಮಿಯೇ ಇವತ್ತು ನಮ್ಮನ್ನು ಇವತ್ತು ಸೇರಿಸಿರುವಂಥ ನಮಗೆ ಒಂದು ಅಸ್ತಿತ್ವವನ್ನು ಕೊಟ್ಟಿರುವಂಥ ನಮ್ಮನ್ನೆಲ್ಲ ಭಾರತೀಯರು ಅಂತ ಕರೀತಾರೆ ನಮ್ಮ ಗುರುತು ನಾವು ಭಾರತೀಯರಾಗಿದ್ದಕ್ಕಾಗಿ ನಮಗೊಂದು ಗುರುತಿದೆ ಇದನ್ನು ನಾವು ಎಂದೂ ಕೂಡ ಮರೀಬಾರದು ನಾವು ಎಷ್ಟೇ ಓದಿರ್ಬೋದು ಎಷ್ಟೇ ಶ್ರೀಮಂತರಾಗಿರ್ಬೋದು ಬೇರೆ ಬೇರೆ ದೇಶಗಳಿಗೆ ಹೋದಾಗ ನಾವು ನಮ್ಮನ್ನೆಲ್ಲ ಭಾರತೀಯರು ಅಂತ ಕರೀತೀವಿ ಹೀಗಾಗಿ ಭಾರತೀಯರು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅದರ ಗುರುತೇನು ಭಾರತೀಯರ ಗುರುತೇನು ನಮಗೂ ಎಲ್ಲ ರೀತಿ ಬೇರೆ ದೇಶದ ಜನರ ರೀತಿಯಲ್ಲಿ ನಮಗೆಲ್ಲ ದೈಹಿಕವಾಗಿರುವಂಥ ಅಂಗಗಳಿದ್ದೇವೆ ಬುದ್ಧಿ ಶಕ್ತಿ ಇದೆ ಸಹನೆ ಎಲ್ಲವೂ ಕೂಡ ಇದೆ ಆದರೆ ವ್ಯತ್ಯಾಸ ಇದೆ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಸಂಸ್ಕಾರ ಅದೆಲ್ಲದೂ ಸಿಕ್ತಿದ್ರೆ ಅದು ನಮ್ಮ ದೇಶದ ಭಕ್ತಿಯ ಶಕ್ತಿ ಆಗಿರುವಂಥ ದೇವಸ್ಥಾನಗಳಲ್ಲಿ ಮತ್ತು ಮಠ ಮಾನ್ಯಗಳಲ್ಲಿ ಇವತ್ತು ನಮ್ಮ ಜಗತ್ತಿನಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿ ಇದರ ನಡುವಿನ
ಅದೇ ನಮ್ಮ ಸಂಸ್ಕೃತಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದಕ್ಕೆ ಒಬ್ಬ ತತ್ವಜ್ಞಾನಿ ಬಹಳ ಚೆನ್ನಾಗಿ ಹೇಳ್ತಾನೆ, ನಮ್ಮ ಹತ್ರ ಏನಿದೆಯೋ ಅದು ನಾಗರಿಕತೆ, ನಾವೇನು ಆಗಿದ್ದೇವೆ ಅದು ನಮ್ಮ ಸಂಸ್ಕೃತಿ, ನಮ್ಮ ಹತ್ರ ಏನಿದೆ ಮತ್ತು ಸೈಕಲ್ ಇತ್ತು, ಸ್ಕೂಟರ್ ಬಂತು, ಕಾರ್ ಬಂತು, ಏರೋಪ್ಲೇನ್ ಬಂದಿದೆ ಈಗ, ಆದರೆ ಇದು ನಮ್ಮ ಸಂಸ್ಕಾರ ಅಲ್ಲ. ಮನೆಯಲ್ಲಿ ಬಂದು ಬಿಸಿಕಲ್ ಇತ್ತು, ಹೊರಗಡೆ ಏನಂತ ಗೊತ್ತಿಲ್ಲ ನಂಗೆ ಬಿಸಿಕಲ್ ತಾತೋ ಬಿಸಿಕಲ್. ಆ ಬಿಸಿಕಲ್ ಇದ್ದಾಗ ಬಿಸಿಕಲ್ ಹಾಡಿದ್ರು ಹೆಣ್ಮಕ್ಳು, ಅದೇನೋ ಜೋಳ ಇನ್ನೊಂದೇನೋ ಬೀಸ್ಬೇಕಾದ್ರೆ ಆ ಬಿಸಿಕಲ್ ಹಾಡಿದ್ರು, ತವ್ರ ಮನೆ ನೆನೆಸ್ಕೊಂಡು ಬಿಸಿಕಲ್ ಹಾಡ್ತಿದ್ರು. ಅದು ಅವತ್ತು ಆ ಸಂಸ್ಕಾರ ಸಂಸ್ಕೃತಿ ನಾಗರಿಕತೆ ಜೊತೆಗೆ. ಈಗ ಬಿಸಿಕಲ್ ಒಂದು ಮಿಕ್ಸಿ ಬಂದವ, ಬಟನ್ ಹೊಡೆದ್ರೆ ಟ್ರರ್ ಅಂತ ಏನು ಹಾಡಕ್ಕೆ ಸಾಧ್ಯ, ಏನು ಕೇಳಕ್ಕೆ ಸಾಧ್ಯ. ನಾಗರಿಕತೆ ಮತ್ತು ಸಂಸ್ಕೃತಿ ಇವತ್ತಿನ ಆಧುನೀಕರಣದಲ್ಲಿ ಇವತ್ತು ಅದು ಬೇರ್ಪಡ್ತಾ ಇದೆ. ನಾವು ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣ ಬಗ್ಗೆ ಮಾತಾಡ್ತೇವೆ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದಲ್ಲಿ ಅಂತಃಕರಣವನ್ನು ಮರೆತು ಬಿಟ್ಟಿದೆ. ಆದ್ದರಿಂದ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ ಬಹಳ ಮುಖ್ಯ. ನಾವೇನಾಗಿದ್ದೇವೆ, ನಾವೇನು ಆಗಬೇಕಾಗಿತ್ತು, ಈ ಹುಟ್ಟು ಯಾತಕ್ಕಾಗಿ, ನಾನು ಯಾತಕ್ಕಾಗಿ ಹುಟ್ಟಿದ್ದೇನೆ, ನನ್ನ ಹುಟ್ಟಿನ ಗುರಿ ಏನು, ಅದರ ಸಾರ್ಥಕತೆ ಏನು, ಅದನ್ನು ಎಷ್ಟು ನಾವು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿದೆ, ಇಲ್ಲ ಎಷ್ಟು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗಿಲ್ಲ, ಇದನ್ನು ತಿಳ್ಕೋಬೇಕಾದ್ರೆ, ನನ್ನ ಅಸ್ತಿತ್ವವನ್ನು ನಾನು ತಿಳ್ಕೋಬೇಕಾದ್ರೆ ಎರಡು ಥರ ಅಸ್ತಿತ್ವ ಇದೆ. ಒಂದು ನನ್ನ ಒಳಗಡೆ ಇರುವಂಥ ನನ್ನ ಭಾವನೆಗಳು, ನನ್ನ ಆದರ್ಶಗಳು, ನನ್ನ ಆತ್ಮಸಾಕ್ಷಿ, ಇದು ಒಂದು ಅಸ್ತಿತ್ವ, ಅದು ನಮ್ಮ ವ್ಯಕ್ತಿಗತವಾಗಿರುವಂಥ ಅಸ್ತಿತ್ವ. ಇನ್ನೊಂದು ಸಾಮಾಜಿಕ ಅಸ್ತಿತ್ವ, ಸಮಾಜದಲ್ಲಿ ನನ್ನ ಸ್ಥಾನ ಏನಿದೆ, ಸಮಾಜದಲ್ಲಿ ನನ್ನ ಸೇವೆ ಏನಿದೆ, ಇದು ಸಾಮಾಜಿಕ ಅಸ್ತಿತ್ವ. ಹೀಗಾಗಿ ಇವತ್ತು ನನ್ನ ಒಳಗಡೆ ಇರುವಂಥ ಆತ್ಮಸಾಕ್ಷಿಯಾಗಿ ನಡೆಕೊಳ್ಳುವಂಥ ಒಂದು ಸಂಸ್ಕೃತಿ, ಒಂದು ಸಂಸ್ಕಾರ ಎಲ್ಲದಕ್ಕೂ ಬರಬೇಕಾಗಿದ್ರೆ ಅದು ಸತ್ಯದಿಂದ ಬರ್ತದೆ, ಧರ್ಮದಿಂದ ಬರ್ತದೆ, ನ್ಯಾಯದಿಂದ ಬರ್ತದೆ. ಸತ್ಯ, ನ್ಯಾಯ, ಧರ್ಮ ಎಲ್ಲದಕ್ಕೂ ಪ್ರತಿಪಾದಿಸಿದ್ರೆ ಗುರುಗಳ ಹತ್ರ, ಮಠ ಮಾನ್ಯಗಳ ಹತ್ರ. ನಾವು ಬೇರೆ ಬೇರೆ ಕಡೆ ಹೋಗಿರ್ತೇವೆ, ಮದುವೆಗೆ ಹೋಗ್ತೀವಿ, ಮದುವೆಗೆ ಹೋಗ್ತೀವಿ, ಅಲ್ಲೆಲ್ಲ ನಾವು ಬಹಳ ಮದುವೆಗೆ ಹೋದಾಗ ಯಾರ ಮೈ ಮೇಲೆ ಬಂಗಾರ ಹೆಚ್ಚಿದೆ, ಯಾರು ಯಾರು ಒಳ್ಳೆ ಬಟ್ಟೆ ಹಾಕಿದ್ದಾರೆ, ಯಾರು ಎಷ್ಟು ಶ್ರೀಮಂತರಿದ್ದಾರೆ ಲೆಕ್ಕ. ವ್ಯಾಪಾರ ಮಾಡಕ್ಕೆ ಹೋದಾಗ ಯಾವುದು ದುಡ್ಡಿನ ಲೆಕ್ಕ, ಅದರ ಮಠಕ್ಕೆ ಬಂದಾಗ ನಮ್ಮಷ್ಟು ನಾವೇ ಸಣ್ಣವರು. ಗುರುಗಳನ್ನು ನೋಡಿದಾಗ ಇನ್ನಷ್ಟು ಸಣ್ಣವರು. ನಮ್ಮಲ್ಲಿ ಇರುವಂತಹ ಆತ್ಮಸಾಕ್ಷಿ ಪ್ರಜ್ಞೆ ಬರ್ತದೆ. ಬಂಧುಗಳೇ, ಬದುಕಿನಲ್ಲಿ ಎರಡು ಬಹಳ ಮುಖ್ಯ, ಬಹಳ ಕಷ್ಟ. ಯಾವುದಪ್ಪ ಅಂದರೆ ಹುಟ್ಟಿದಾಗಿರುವಂಥ ಮುಗ್ಧತೆ. ನೋಡಿ, ನೀವು ಹುಟ್ಟಿದಾಗ ಫೋಟೋ ಹಾಕಿರ್ತಾವ, ಮಕ್ಕಳ ಫೋಟೋ ಭಾಳ ಚೆನ್ನಾಗಿರ್ತಾವ, ಒಂದಕ್ಕಿಂತ ಒಂದು ಚೆನ್ನಾಗಿ, ಯಾಕಂದ್ರೆ ಅದರಲ್ಲಿ ಮುಗ್ಧತೆ ಇದೆ. ಇವತ್ತಿನ ಫೋಟೋ ನಮ್ಮ ನೋಡ್ರಿ, ಅವತ್ತಿನ ಫೋಟೋ ಇವತ್ತಿನ ಫೋಟೋ ವ್ಯತ್ಯಾಸ ಆಯ್ತೇನು? ಈಗೆಲ್ಲ ಸ್ವಲ್ಪ ಅಕ್ರಾಗಿರ್ತಾವೆ, ಯಾಕಂದ್ರೆ ನಮ್ಮಲ್ಲಿರುವಂಥ ಮುಗ್ಧತೆ ಹೊರಗಡೆ ಹೋಗಿದೆ. ಮುಗ್ಧತೆಯನ್ನು ನಿರಂತರವಾಗಿ ಕಾಪಾಡ್ಕೋಬೇಕಾದ್ರೆ ಅದು ತಪಸ್ಸು ಮಾಡಬೇಕು, ಸುಲಭ ಇಲ್ಲ. ಅತ್ಯಂತ ಸತ್ಯ, ಪ್ರಾಮಾಣಿಕವಾಗಿರುವಂಥ ಬದುಕನ್ನು ನಡೆಸಿದಾಗ ಮಾತ್ರ ಸಾಧ್ಯ ಇದೆ. ನಾನು ನಮ್ಮ ಕನೇರಿ ಮಠದ ಗುರುಗಳನ್ನು ನೋಡಿದಾಗ ಆ ಮುಗ್ಧತೆ ಕಾಣ್ತದೆ. ಅವರು ಎಂಥ ಗಂಭೀರವಾದಂಥ ವಿಚಾರವನ್ನು ಹೇಳಿದಾಗಲೂ ಕೂಡ, ಬಹಳ ದೊಡ್ಡ ವಿಚಾರಗಳನ್ನು ಗಂಭೀರವಾದಂಥ ವಿಚಾರ ಹೇಳಿದಾಗಲೂ ಕೂಡ ಮುಖದಲ್ಲಿ ಆ ಮುಗ್ಧ ಮಗುವಿನ ಒಂದು ಭಾವ ಮುಖದಲ್ಲಿ ಕಾಣ್ತದೆ.
ಇದು ಸುಲಭವಲ್ಲ ಇನ್ನೊಂದು ಆತ್ಮ ಸಾಕ್ಷಿಯಾಗಿ ನಡೆಕೊಳ್ಳೋದು ಇದು ಕೂಡ ಸುಲಭವಲ್ಲ ಮನೆ ಬಿಟ್ಟು ಹೊರಗಡೆ ಹೋದ್ರೆ ಆತ್ಮ ಸಾಕ್ಷಿ ಮನೆ ಬಿಟ್ಟು ಹೋಗ್ತದೆ ಅಲ್ವಾ ಹೀಗಾಗಿ ಇವತ್ತು ಈ ಎಲ್ಲ ವಿಚಾರಗಳು ನಮ್ಮ ಸಂಸ್ಕಾರದಿಂದ ಬರ್ತದೆ ನಮ್ಮ ಸಂಸ್ಕೃತಿಯಿಂದ ಬರ್ತದೆ ಭಾರತ ದೇಶ ಸಂಸ್ಕಾರ ಮತ್ತು ಸಂಸ್ಕೃತಿಯಿಂದ ಕೂಡಿರುವಂತ ದೇಶ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಚಳವಳಿಗಳಿದ್ದಾವೆ ಆದರೆ ಭಕ್ತಿಯ ಚಳವಳಿ ಇಡೀ ವಿಶ್ವದಲ್ಲಿ ಯಾವುದಾದರೂ ದೇಶದಲ್ಲಿ ನಿರಂತರವಾದಂತ ಭಕ್ತಿಯ ಚಳವಳಿ ಆಗಿದ್ರೆ ಅದು ಭಾರತ ದೇಶ ಈ ಪುಣ್ಯ ಭೂಮಿಯಲ್ಲಿ ಭಕ್ತಿಯ ಕ್ರಾಂತಿ ಯಾಕಾಗಿದೆ ಇಲ್ಲಿ ಅಧ್ಯಾತ್ಮದ ಚಿಂತನೆ ಅಧ್ಯಾತ್ಮಗಳು ದೊಡ್ಡ ಸಂಖ್ಯೆಯಲ್ಲಿ ಬುದ್ಧ ಬಸವ ಶಂಕರಾಚಾರ್ಯರು ಹತ್ತು ಹಲವಾರು ಜನ ಇದ್ದಾರೆ ಇಲ್ಲಿ ಬುದ್ಧ ಧರ್ಮ ಹುಟ್ಟಿದ್ದಿಲ್ಲ ಜೈನ ಧರ್ಮ ಹುಟ್ಟಿದ್ದಿಲ್ಲ ಹಿಂದೂ ಧರ್ಮ ಹುಟ್ಟಿದ್ದಿಲ್ಲ ಬೇರೆ ದೇಶದ ಧರ್ಮಗಳು ಬಂದು ಈ ಒಂದು ಸಂಸ್ಕೃತಿ ಮೇಲೆ ಅವರು ತಮ್ಮ ಪ್ರಭಾವವನ್ನು ಬೀರುವಂತ ಆಕ್ರಮಣವನ್ನು ಮಾಡುವಂತ ಅತಿಕ್ರಮಣವನ್ನು ಮಾಡುವಂತ ಪ್ರಯತ್ನಗಳು ಎಲ್ಲ ಬಂದು ಇಲ್ಲೇ ನಿಂತಿದ್ದಾವೆ ಈ ಭೂಮಿಯಲ್ಲಿ ಅವೆಲ್ಲವೂ ಕೂಡ ಕುದುಗಿ ಹೋಗಿದ್ದಾವೆ ಅಲೆಕ್ಸಾಂಡರ್ ಬಂದು ಇಲ್ಲಿ ನಿಂತು ಹೋದ ಬ್ರಿಟಿಷರು ಇಲ್ಲಿ ಬಂದು ಮುಂದೆ ಹೋಗಕ್ಕಾಗಲಿಲ್ಲ ಮೊಘಲರು ಇಲ್ಲೇ ಮುಗಿಸಿದ್ರು ಅಂತ ಅಂತರ್ಗತವಾದಂತಹ ಶಕ್ತಿ ಈ ಮಣ್ಣಿನಲ್ಲಿದೆ ಈ ಭೂಮಿ ತಾಯಿಯಲ್ಲಿದೆ ಇಂತಹ ಒಂದು ದೇಶಕ್ಕೆ ನಾವೆಲ್ಲ ಸೇರಿದ್ದೇವೆ ಇದನ್ನ ನಾವು ಮರಿಬಾರ್ದು ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಹೇಳಬೇಕು ಜಾಗೃತ ಮಾಡಿಸ್ಬೇಕು ಅಂತಂದ್ರೆ ಈ ಮಠಗಳ ಸಂಬಂಧ ನಿರಂತರವಾಗಿ ಕನ್ನೇರಿ ಮಠ ಅಂತೂ ನಮಗೆ ಅನಿಸ್ತಾ ಇದೆ ಗುರುಗಳೇ ನಿಮ್ಮ ಕನ್ನೇರಿ ಮಠದ ಇನ್ನೊಂದು ದೊಡ್ಡ ಮಠ ದಯವಿಟ್ಟು ಕರ್ನಾಟಕದಲ್ಲಿ ಯಾವುದಾದ್ರೂ ಸ್ಥಾಪನೆ ಮಾಡಿ ಸಂಪೂರ್ಣವಾದ ಎಲ್ಲ ರೀತಿಯ ಬೆಂಬಲ ಸಹಕಾರ ಇದು ಜಾರಿಗೆ ಎಲ್ಲವನ್ನೂ ಕೂಡ ಸರ್ಕಾರದಿಂದ ವಹಿಸ್ತದೆ ಯಾಕಂದ್ರೆ ಸರ್ಕಾರದ ಕೆಲಸ ಭೌತಿಕವಾಗಿ ನಾವು ಭೌತಿಕವಾಗಿ ಮಾಡಕ್ಕೆ ಸಾಧ್ಯ ಭೌತಿಕವಾಗಿ ನಾವು ಕೆಲಸವನ್ನು ಮಾಡಕ್ಕೆ ಸಾಧ್ಯ ಆದರೆ ಇದನ್ನು ಅಂತರಾತ್ಮದ ಭೌತಿಕವಾಗಿರುವಂತಹದಕ್ಕೆ ಗುರುಗಳು ಬೇಕು ಗುರು ಬಹಳ ಅವಶ್ಯಕತೆ ಗುರು ಇಲ್ಲದಿದ್ರೆ ನಡೆಯುವುದಿಲ್ಲ ಅದಕ್ಕೆ ಹೇಳ್ತಾರೆ ಭಕ್ತಿ ಹೆಂಗಿರಬೇಕು ಅಂತಂದ್ರೆ ಗುರುಗಳು ಗುರುಗಳಲ್ಲಿ ನಮ್ಮ ಭಕ್ತಿ ಹೆಂಗಿರಬೇಕು ಅಂತಂದ್ರೆ ಅದಕ್ಕೆ ಇಂಗ್ಲಿಷ್ನಲ್ಲಿ ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂತ ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂದ್ರೆ ಉತ್ಕೃಷ್ಟವಾಗಿರುವಂತಹ ಪ್ರೀತಿ ಆಗಲೇ ಕಂಡಿದೆ ಅದನ್ನ ಗುರುಗಳಲ್ಲಿ ನಾವು ಕರಗಿ ಹೋಗಬೇಕು ಗುರುಗಳಲ್ಲಿ ನಮ್ಮ ಭಕ್ತಿಯ ಭಾವಗಳನ್ನ ಕರಗಿಸಬೇಕು ಬರೀ ಕರಗಿಸಿದ್ರೆ ಸಾಲದಿಲ್ಲ ಕರಗಿ ಲೀನಾಗಬೇಕು ಮೆಲ್ಟಿಂಗ್ ಅಂಡ್ ಮರ್ಜಿಂಗ್ ಪ್ರೊಸೆಸ್ ಅಂದಾಗ ಮಾತ್ರ ಗುರುವಿನ ಸಂಪೂರ್ಣವಾದಂತಹ ಆಶೀರ್ವಾದ ಸಿಗ್ತದೆ ನೀವೆಲ್ಲ ಪುಣ್ಯವಂತರು ಕಣ್ಣೇರಿಯ ಈ ಗ್ರಾಮದಿಂದ ಸುತ್ತಲೂ ಎರಡು ಮೂರು ರಾಜ್ಯಗಳಲ್ಲಿ ಏನೋ ಪ್ರಭಾವ ಇದೆ ಅದು ಕೇಂದ್ರ ಸ್ಥಾನ ನಿಮ್ಮಲ್ಲಿದೆ ಇದರಿಂದನೇ ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ ನಿಮ್ಮ ನಿಮ್ಮ ಕಾಲ ಮೇಲೆ ಸ್ವಾಭಿಮಾನದ ಬದುಕನ್ನು ಮಾಡೋದಕ್ಕೆ ಅವಕಾಶ ಇದೆ ಗೋಗಳ ರಕ್ಷಣೆಯಿಂದ ಹಿಡಿದು ರೈತರ ರಕ್ಷಣೆಯಿಂದ ಹಿಡಿದು ಭೂಮಿಯ ರಕ್ಷಣೆಯಿಂದ ಹಿಡಿದು ಪ್ರಾಣಿಗಳ ರಕ್ಷಣೆಯಿಂದ ಹಿಡಿದು ಸಂಸ್ಕಾರದ ರಕ್ಷಣೆಯಿಂದ ಹಿಡಿದು ಸಂಸ್ಕೃತಿಯ ರಕ್ಷಣೆಯಿಂದ ಹಿಡಿದು ಭವಿಷ್ಯದ ರಕ್ಷಣೆಯು ಕೂಡ ಶ್ರೀಮಠದಿಂದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳಿದ್ದೆ ಆದ್ದರಿಂದ ನಾನು ಹೆಚ್ಚಿಗೆ ಮಾತನಾಡೋದಿಲ್ಲ ಈ ಒಂದು ಪುಣ್ಯಭೂಮಿಗೆ ಬಂದು ನಾನು ಕೂಡ ಪ್ರೇರಿತನಾಗಿದ್ದೇನೆ ಪ್ರೇರಣೆಯನ್ನು ಪಡ್ಕೊಂಡಿದ್ದೇನೆ ಪರಮ ಪೂಜ್ಯರ ಈ ಕೆಲಸವನ್ನು ನೋಡಿ ನಾವೆಲ್ಲರೂ ಕೂಡ ಧನ್ಯತರಾಗಿದ್ದೇವೆ ನಮ್ಮ ರಾಜ್ಯದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನು ನಾವು ರೂಪಿಸ್ತಾ ಇದ್ದೀವಿ ಈಗ ತಾನೇ ನಾನು ಗುರುಗಳ ಹತ್ರ ಮಾತನಾಡ್ತಾ ಇದ್ದೆ ಈ ಗೋ ರಕ್ಷಣೆ ಬಗ್ಗೆ ಮಾತು ಬಂದಾಗ ನಮ್ಮ ರಾಜ್ಯದಲ್ಲಿ ಪುಣ್ಯಕೋಟಿ ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ದೆ ಯಾವುದು ವಯಸ್ಸಾದಂಥ ಗೋಗಳ ರಕ್ಷಣೆ ಮಾಡುವಂಥದ್ದು ಬಹಳ ದೊಡ್ಡ ಸವಾಲಂತ ಕೆಲವರೆಲ್ಲ ಮಾತನಾಡ್ತಾರೆ ಆದರೆ ಸಮಾಜ ಮನಸ್ಸು ಮಾಡಿದ್ರೆ ಅದು ದೊಡ್ಡ ವಿಚಾರ ಅಲ್ಲ ಒಂದು ಗೋಗೆ 11,000 ರೂಪಾಯಿ ಒಂದು ವರ್ಷಕ್ಕೆ ಅಂತ ತೀರ್ಮಾನವನ್ನು ಮಾಡಿ ಈಗಾಗಲೇ ಯೋಜನೆಯನ್ನು ಪ್ರಾರಂಭ ಮಾಡಿದ್ದೇವೆ
ಒಂದು 100 ಕೋಟಿ ರೂಪಾಯಿ ಇದೆ ತಿಂಗಳು ಕಲೆಕ್ಟ್ ಆಗ್ತಾ ಇದೆ ಒಂದು 100 ಕೋಟಿ ಸುಮಾರು 1 ಲಕ್ಷ ಗೋಗಳನ್ನ ಜನರ ದುಡ್ಡಿನಿಂದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಜನರ ಪಾಲುದಾರಿಕೆಯಿಂದ ನಾವು ಇವತ್ತು ಅದನ್ನ ರಕ್ಷಣೆ ಮಾಡುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ಇವತ್ತು ಆ ಗೋಶಾಲೆಗಳ ಅದರಿಂದ ಬರುವಂತ ಎಲ್ಲ ಮಲಮೂತ್ರಗಳನ್ನ ಸಂಗ್ರಹಿಸಿ ಅದನ್ನ ಒಂದು ಸಂಪೂರ್ಣವಾಗಿ ಏನೇನು ಪದಾರ್ಥಗಳನ್ನು ಮಾಡ್ತಕ್ಕಂತೆಲ್ಲ ಮೆಷಿನರಿಯನ್ನ ಒದಗಿಸ್ತಾ ಇದ್ದೇವೆ ಒಂದೊಂದು ಗೋಶಾಲೆ ಸ್ವಯಂ ನಿರ್ಭರ ಆಗಬೇಕು ಅದರ ಉತ್ಪಾದನೆಯಿಂದ ಅದು ನಡೆಯಬೇಕು ಆ ರೀತಿ ಇವತ್ತು ಯೋಜನೆಗಳನ್ನು ನಾವು ರೂಪಿಸ್ತಾ ಇದ್ದೇವೆ ಇದಲ್ಲದೆ ರೈತರು ನಮ್ಮ ಗುರುಗಳಿಗೆ ರೈತರು ಅಂದ್ರೆ ಬಹಳ ಪ್ರೀತಿ ಅವರ ಮೇಲೆ ಬಹಳಷ್ಟು ವಿಶ್ವಾಸ ರೈತರು ನಮ್ಮ ಕೃಷಿ ಕ್ರಾಂತಿ ಆಗಿದೆ ಆದರೆ ರೈತರು ಎಲ್ಲಿದ್ದಾರೆ ಇದ್ದಾರೆ ಹೀಗಾಗಿ ಭೂಮಿ ಎಷ್ಟಿದೆ ಅಷ್ಟೇ ಇದೆ ರೈತರು ಅದರ ಮೇಲೆ ಅವಲಂಬಿತ ಜಾಸ್ತಿ ಆಗಿದ್ದಾರೆ ಜನಸಂಖ್ಯೆ ಜಾಸ್ತಿ ಆಗಿದೆ ರೈತರ ಮಕ್ಕಳು ವಿದ್ಯಾಭ್ಯಾಸ ಕಲಿಬೇಕು ಬೇರೆ ಬೇರೆ ವೃತ್ತಿಯಲ್ಲಿ ಬರಬೇಕು ಅದಕ್ಕಾಗಿ ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ನ ವಿದ್ಯಾನಿಧಿ ಅಂತ ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ 14 ಲಕ್ಷ ಜನ ರೈತರಿಗೆ ಈಗಾಗಲೇ ನಾವು ಕೊಟ್ಟಿದ್ದೇವೆ ರೈತರಿಗೆ ಅಷ್ಟೇ ಅಲ್ಲ ನೇಕಾರರಿಗೆ ಮೀನುಗಾರರಿಗೆ ಆಟೋ ಚಾಲಕರಿಗೆ ಟ್ಯಾಕ್ಸಿ ಡ್ರೈವರ್ಗೆ ಎಲ್ಲ ಕಸಬು ಮತ್ತು ರೈತ ಕೂಲಿಕಾರರು ಭೂಮಿ ಇಲ್ಲದಿರುವಂತ ಹೊಲದಲ್ಲಿ ಕೆಲಸ ಮಾಡುವಂತ ರೈತ ಕೂಲಿಕಾರರು ಈ ಯೋಜನೆಗಳನ್ನ ಇವತ್ತು ವಿಸ್ತರಣೆಯನ್ನು ಮಾಡಿದ್ದೇವೆ ದುಡಿಯೋ ವರ್ಗಕ್ಕೆ ಶಕ್ತಿಯನ್ನು ತುಂಬುವಂತದ್ದು ನನ್ನ ಪ್ರಕಾರ ಎಕಾನಮಿ ಅಂದ್ರೆ ದುಡ್ಡಲ್ಲ ಎಕಾನಮಿ ಅಂದ್ರೆ ದುಡಿಮೆ ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇತ್ತು ದುಡ್ಡೇ ದೊಡ್ಡಪ್ಪ ಅದು ಬದಲಾವಣೆ ಆಗಿದೆ 21ನೇ ಶತಮಾನದಲ್ಲಿ ದುಡ್ಡೇ ದೊಡ್ಡಪ್ಪ ಅಲ್ಲ ದುಡಿಮೆ ದೊಡ್ಡಪ್ಪ ಅದೇ ಈ ಮಠದ ಧ್ಯೇಯ ಅದೇ ಈ ಮಠದ ಮೂಲ ಮಂತ್ರ ಹೀಗಾಗಿ ಅದೇ ವಿಚಾರದಲ್ಲಿ ನಾವು ಇದ್ದೇವೆ ಅಂತ ಒಂದು ಪ್ರೇರಣೆ ಕೊಡುವಂತ ಈ ಮಠಕ್ಕೆ ಬಂದು ಇವತ್ತು ನಾನು ಕೂಡ ಅತ್ಯಂತ ಸಂತೋಷ ಆಗಿದೆ ನಾನು ಕೂಡ ಪುಣ್ಯ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ ಶ್ರೀಗಳಿಗೆ ಮತ್ತು ಎಲ್ಲ ಸಂತರಿಗೆ ನಮಿಸಿ ಇಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ಈಗಾಗಲೇ ಕನ್ನಡ ಭವನಕ್ಕೆ ನಮ್ಮ ಸರ್ಕಾರ 100 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ ಅದನ್ನ ಕೆಲಸವನ್ನು ಪ್ರಾರಂಭ ಮಾಡಿ ಇನ್ನೂ 2 ಕೋಟಿ ರೂಪಾಯಿನ ಒಳಗಡೆ ಕೆಲಸಕ್ಕೆ ನಾನು ಮುಂದಿನ ದಿನಗಳಲ್ಲಿ ಕೊಡ್ತೀನಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಗಿಸುತ್ತೇನೆ ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ